ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಇಂದು ತಮ್ಮ ಕಚೇರಿಯ ಬಳಿ ಬೆಂಗಳೂರು ಉತ್ತರ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ನೂತನವಾದ ನಾಡ ಕಚೇರಿ 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಬಸ್ ನಿಲ್ದಾಣದ ಉದ್ಘಾಟನೆ ಮಾಡಿದರು. ಬಳಿಕ ವಿಕಲಚೇತನರಿಗೆ 32 ದ್ವಿಚಕ್ರ ವಾಹನಗಳನ್ನು ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಚಾಮರಾಜಪೇಟೆ ಮಾಜಿ ಕಾರ್ಪೊರೇಟರ್ಗಳು ಹಾಗೂ ಹಲವು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಬಹಳ ದಿನದಿಂದ ಒಂದು 7 ವರ್ಷದಿಂದ ಈ ಭಾಗದ ಜನಕ್ಕೆ ಒಂದು ನಾಡ ಕಚೇರಿ ಆಳಬೇಕಂತ ಬೇಡಿಕೆ ಇತ್ತು. ಇವತ್ತು ಆ ಒಂದು ಕನಸಿತ್ತು, ಆ ಕನಸನ್ನು ಇವತ್ತು ನೆನೆಸಾಗಿದೆ. ಇವತ್ತು ನಾಡ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀನಿ. ಇವತ್ತು 5 ಜನ ಪೆನ್ಷನ್ನ ನನ್ನ ಕೈಯಿಂದ ಉದ್ಘಾಟನೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅಂಗವಿಕಲರಿಗೆ 32 MLA ಗ್ರ್ಯಾಂಡಲ್ಲಿ ವೆಹಿಕಲ್ 32 ವೆಹಿಕಲ್ ಕೊಟ್ಟಿದ್ದೀವಿ. ಅದ್ರ ಜೊತೆಲಿ ಭಾಳ ದಿನದಿಂದ ಒಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕು, MLA ಕಚೇರಿ ಪಕ್ಕ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕಂತ ಜನಗಳದ್ದು ಬೇಡಿಕೆ ಇತ್ತು. ಆ ಬಸ್ ಸ್ಟ್ಯಾಂಡು ಇವತ್ತು ಅದನ್ನು ಇನಾಗ್ರೇಷನ್ ಮಾಡಿದ್ದೀವಿ. 32 ಗಾಡಿಗಳು.